Hello everyone, I am Santosh. Today we are going to discuss the non-primitive data structures. Okay, in the last class we have discussed the primitive data structures. Ninne class alli now primitive data structures bagge nodidvi, ivattu non-primitive data structures andre enanta nodana. It is also one of the type of data structure. Okay, what is non-primitive data structure? ನೋಡಿ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನಲ್ಲಿ ನಾವು ಸಿಂಗಲ್ ಡೇಟಾನ ಮಾತ್ರ ಸ್ಟೋರ್ ಮಾಡ್ತೀವಿ. ಬಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಯೂಸ್ ಟು ಸ್ಟೋರ್ ಮೋರ್ ಇನ್ಫಾರ್ಮೇಶನ್, ಮೀನ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಕ್ಕೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್. ಈ ಮಲ್ಟಿಪಲ್ ವ್ಯಾಲ್ಯೂಸ್ ಯಾವ ತರ ಸ್ಟೋರ್ ಆಗಿರ್ಬೋದು? ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರ್ಬೋದು ಅಥವಾ ರ್ಯಾಂಡಮ್ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರ್ಬೋದು. ಮಲ್ಟಿಪಲ್ ವ್ಯಾಲ್ಯೂಸ್ ಮೀನ್ಸ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ವ್ಯಾಲ್ಯೂ ಕೂಡ ನೀವು ಸ್ಟೋರ್ ಮಾಡ್ಬೋದು. ಓಕೆ, ಇನ್ ರ್ಯಾಂಡಮ್ ಲೊಕೇಶನ್ ಆರ್ ಇನ್ ಕಂಟಿನ್ಯೂಸ್ ಫ್ಯಾಷನ್. ಓಕೆ, ಅಂಡ್ ದೀಸ್ ಆರ್ ನಾಟ್ ದಿ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ರಿಯೇಟೆಡ್ ಬೈ ಪ್ರೋಗ್ರಾಮರ್ಸ್ ಯೂಸಿಂಗ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ದೇ ಆರ್ ನಾಟ್ ದ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್, ದೇ ಆರ್ ದಿ ಡಿರೈವ್ಡ್ ಡೇಟಾ ಸ್ಟ್ರಕ್ಚರ್ಸ್. ಅಂಡ್ ದ ಡೇಟಾ ಸ್ಟ್ರಕ್ಚರ್ಸ್, ದೀಸ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ನಾಟ್ ಮ್ಯಾನಿಪುಲೇಟೆಡ್ ಡೈರೆಕ್ಟ್ಲಿ ಬೈ ಮಷೀನ್ ಇನ್ಸ್ಟ್ರಕ್ಷನ್ಸ್. ಬಿಕಾಸ್ ಅಥವಾ ಪ್ರೋಗ್ರಾಮ್ ಅಂತ ನಾವು ಕರಿತೀವಿ, ಪ್ರೋಗ್ರಾಮ್ಗೆ ಈಸಿಯಾಗಿ ಇದನ್ನ ಮ್ಯಾನಿಪುಲೇಟ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಡೇಟಾ ಒಂದೇ ಇರೋದಿಲ್ಲ, ಮೋರ್ ದನ್ ಒನ್ ಡೇಟಾ ಇರೋದ್ರಿಂದ ಆ ಡೇಟಾ ಈಸಿಯಾಗಿ ಪ್ರೋಗ್ರಾಮ್ಗೆ ಸಿಗೋದಿಲ್ಲ. ಓಕೆ, ಎಸ್ಟರ್ಡೇ ಯು ಹ್ಯಾವ್ ಸೀನ್ ಒನ್ ಎಕ್ಸಾಂಪಲ್. ಒಂದೇ ಐಟಮ್ ಇರೋದ್ರಿಂದ ಈಸಿಯಾಗಿ ಎಕ್ಸೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕಾಲೇಜ್ ಸಿನಾರಿಯೋ ನೋಡೋದಾದ್ರೆ, ಕಾಲೇಜಲ್ಲಿ ಪ್ರಿನ್ಸಿಪಲ್ ಒಬ್ಬರೇ ಇರ್ತಾರೆ, ಅವರು ಈಸಿಯಾಗಿ ನಮಗೆ ಎಕ್ಸೆಸಿಬಲ್ ಆಗ್ತಾರೆ, ಬಿಕಾಸ್ ಹಿ ಈಸ್ ಓನ್ಲಿ ಒನ್. ಬಟ್ ನಾವು ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸರ್ಚ್ ಕಂಪ್ಯೂಟರ್ ಸೈನ್ಸ್ ಟೀಚರ್, ಒನ್ ಆಫ್ ದಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊರಿ, ಅಲ್ಲಿ ಬಹಳಷ್ಟು ಜನ ಕಂಪ್ಯೂಟರ್ ಸೈನ್ಸ್ ಟೀಚರ್ ಇದ್ರೆ ಅದರಲ್ಲಿ ನಿಮಗೆ ಬೇಕಾಗಿರೋ ಟೀಚರ್ ಯಾರು ಅಂತ ನೀವು ಹುಡುಕ್ಬೇಕಾಗುತ್ತೆ. ಓಕೆ, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಡೇಟಾ ಐಟಮ್ಸ್. ನಾವು ಈ ಡೇಟಾ ಸ್ಟ್ರಕ್ಚರ್ ಅನ್ನ ಕಾಂಪ್ಲೆಕ್ಸ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸಿ, ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರೇಜ್ ಡೇಟಾ ಸ್ಟ್ರಕ್ಚರ್ ಯಾವುದು? ಅರೇಸ್. ಅರೇಸ್ ಅಲ್ಲಿ ನಾವು ಮೋರ್ ದನ್ ಒನ್ ಐಟಮ್ ಅನ್ನ ಸ್ಟೋರ್ ಮಾಡ್ತೀವಿ, ಲೈಕ್ ದಿಸ್. ನೋಡಿ, ಅರೇ ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಡೇಟಾ ಐಟಮ್ಸ್ ಅನ್ನ ಸ್ಟೋರ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್. ಓಕೆ, ಇಟ್ ಈಸ್ ವಾಟ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಬಿಕಾಸ್ ಇಲ್ಲಿ ಒಂದಕ್ಕಿಂತ ಹೆಚ್ಚು ಐಟಮ್ ಅನ್ನು ನಾವು ಸ್ಟೋರ್ ಮಾಡಿದ್ದೀವಿ. ಅದೇ ತರ ನಾವು ಬೇರೆ ಡೇಟಾ ಸ್ಟ್ರಕ್ಚರ್ ಈ ತರ ಕೂಡ ಇರ್ಬೋದು, ಒನ್ ಡೇಟಾ ಇಲ್ಲಿರ್ಬೋದು, ನೆಕ್ಸ್ಟ್ ಡೇಟಾ ಇಲ್ಲಿ ಸ್ಟೋರ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಹೈರಾರ್ಕಿಕಲ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ನಾಟ್ ಸಿಕ್ವೆನ್ಷಿಯಲ್ ಮ್ಯಾನರ್ ಅಲ್ಲಿ ಇಲ್ಲ, ನಾನ್ ಸಿಕ್ವೆನ್ಷಿಯಲ್ ವೇ ನಲ್ಲಿ ಡೇಟಾನ ಸ್ಟೋರ್ ಮಾಡ್ತೀವಿ. ಇದೊಂದ್ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್. ಓಕೆ, ಇದಕ್ಕೆ ನಾವು ಟ್ರೀ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಇವಾಗ ನಾವು ಅಗೇನ್, ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಡಿವೈಡೆಡ್ ಇನ್ ಟು ಲೀನಿಯರ್ ಅಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಅಂಡ್ ಹೆಸರಲ್ಲೇ ನೀವು ತಿಳ್ಕೋಬಹುದು, ಲೀನಿಯರ್ ಅಂದ್ರೆ ಡೇಟಾ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರ್ತವೆ, ನಾನ್ ಲೀನಿಯರ್ ಅಂದ್ರೆ ಡೇಟಾ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರಂಗಿಲ್ಲ, ಬೇರೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಸ್ಟೋರ್ ಆಗಿರ್ಬೋದು. ಓಕೆ, ಲೆಟ್ ಅಸ್ ಸೀ ವಾಟ್ ಈಸ್ ಲೀನಿಯರ್ ಅಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೆಟ್ ಅಸ್ ಲರ್ನ್ ಅಬೌಟ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸಿ, ಆಸ್ ದ ನೇಮ್ ಇಂಡಿಕೇಟ್ಸ್, ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಕಂಟಿನ್ಯೂಸ್ ಫ್ಯಾಷನ್ ಅಲ್ಲಿ ಸಿಕ್ವೆನ್ಷಿಯಲಿ ಸ್ಟೋರ್ ಆಗಿರುತ್ತೆ. ಯು ಕ್ಯಾನ್ ರೈಟ್ ಇನ್ ವಿಚ್ ಇನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ದ ಐಟಮ್ಸ್ ಆರ್ ಅರೇಂಜ್ಡ್ ಇನ್ ಸಿಕ್ವೆನ್ಷಿಯಲ್ ಆರ್ಡರ್ ಆರ್ ಇನ್ ಕಂಟಿಜಿಯಸ್ ಮೆಮರಿ
locations or they are adjacent to each other. For example, arrays. ಅರೇಸ್ ಅಲ್ಲಿ ನೀವು ಡೇಟಾ ಹೇಗೆ ಸ್ಟೋರ್ ಮಾಡ್ತೀರಿ? ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ದಿ ಐಟಮ್ಸ್ ಆರ್ ಅರೇಂಜ್ಡ್ ಇನ್ ಸಿಕ್ವೆನ್ಷಿಯಲ್ ಆರ್ಡರ್. ಫಾರ್ ಎಕ್ಸಾಂಪಲ್, ಫಸ್ಟ್ ಐಟಮ್ ಇಲ್ಲಿದ್ರೆ ನೆಕ್ಸ್ಟ್ ಐಟಮ್ ಇಲ್ಲಿರ್ಬೋದು. ಓಕೆ, ಕಂಟಿನ್ಯೂಸ್ಲಿ ದ ಡೇಟಾ ಆರ್ ಸ್ಟೋರ್ಡ್, ದಟ್ ಈಸ್ ಕಾಲ್ಡ್ ಸಿಕ್ವೆನ್ಷಿಯಲ್ ಆರ್ಡರ್, ಆರ್ ಡೇಟಾ ಈಸ್ ಅರೇಂಜ್ಡ್ ಇನ್ ಲೀನಿಯರ್ ಫ್ಯಾಷನ್ ಅಂತ ಕರಿತೀವಿ. ಸಮ್ ಅದರ್ ಎಕ್ಸಾಂಪಲ್ಸ್ ಆರ್ ಸ್ಟ್ಯಾಕ್. ಸ್ಟ್ಯಾಕ್ನಲ್ಲಿಯೂ ಕೂಡ ಡೇಟಾ ಕಂಟಿನ್ಯೂಸ್ ಮೆಮರಿ ಲೊಕೇಶನಲ್ಲಿ ಅಥವಾ ಸಿಕ್ವೆನ್ಷಿಯಲ್ ಆರ್ಡರಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಅಥವಾ ಕ್ಯೂಸ್. ಕ್ಯೂ ನೀವು ರಿಯಲ್ ಲೈಫ್ ಕ್ಯೂ ಕೂಡ ನೋಡಿರ್ತೀರಿ. ಅಲ್ಲಿಯೂ ಪರ್ಸನ್ಸ್, ಎಲ್ಲ ಪರ್ಸನ್ಗಳು ಕಂಟಿನ್ಯೂಸ್ ಆಗಿ ಕ್ಯೂ ಅಲ್ಲಿ ನಿಂತಿರ್ತಾರೆ. ಅದು ಒನ್ ಕೈಂಡ್ ಆಫ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಅಂಡ್ ಲಿಂಕ್ಡ್ ಲಿಸ್ಟ್. ಅಂಡ್ ಯೂಶ್ವಲಿ ಲಿಂಕ್ಡ್ ಲಿಸ್ಟ್ ಫಿಸಿಕಲಿ ದಿ ಡೇಟಾ ಐಟಮ್ಸ್ ಆರ್ ನಾಟ್ ಅರೇಂಜ್ಡ್ ಸಿಕ್ವೆನ್ಷಿಯಲಿ, ಬಟ್ ಹೌಎವರ್ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಯೂಸಿಂಗ್ ಪಾಯಿಂಟರ್ಸ್. ಪಾಯಿಂಟರ್ಸ್ ಯೂಸ್ ಮಾಡಿಕೊಂಡು ಕನೆಕ್ಟ್ ಆಗಿರ್ತವೆ. ಅಂಡ್ ಫೈನಲಿ ಇಟ್ ಲುಕ್ಸ್ ಲೈಕ್ ಸಿಕ್ವೆನ್ಷಿಯಲ್ ಆರ್ಡರ್. ಸಮ್ ಸೇ ದಟ್ ಇಟ್ ಈಸ್ ಲೀನಿಯರ್ ಆಸ್ ವೆಲ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಮುಂದೆ ನಾವು ಲಿಂಕ್ ಲಿಸ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ದಿಸ್ ಈಸ್ ಅಬೌಟ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ವಾಟ್ ಈಸ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್? ಇಟ್ ಈಸ್ ಎ ಡೇಟಾ ಸ್ಟ್ರಕ್ಚರ್ ಇನ್ ವಿಚ್ ದಿ ಐಟಮ್ಸ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಫ್ಯಾಷನ್ ಆರ್ ಒನ್ ಆಫ್ಟರ್ ದಿ ಅದರ್ ಸಿಕ್ವೆನ್ಷಿಯಲಿ, ಆರ್ ದಿ ಐಟಮ್ಸ್ ಆರ್ ಅಡ್ಜಸೆಂಟ್ ಟು ಇಟ್ಸ್ ಪ್ರೀವಿಯಸ್ ಅಂಡ್ ದಿ ನೆಕ್ಸ್ಟ್ ಐಟಮ್. ಓಕೆ, ದಿಸ್ ಈಸ್ ಅಬೌಟ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೆಟ್ ಅಸ್ ಸಿ ವಾಟ್ ಈಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನಂತ ನೋಡೋಣ. ಸಿ, ಹೆಸರಲ್ಲೇ ನೀವು ನೋಡಿ ಹೇಳ್ಬೋದು, ಲೀನಿಯರ್ ಅಂದ್ರೆ ಕಂಟಿನ್ಯೂಸ್, ನಾನ್ ಲೀನಿಯರ್ ಮೀನ್ಸ್ ರ್ಯಾಂಡಮ್ ಲೊಕೇಶನ್ಸ್ ಅಥವಾ ನಾನ್ ಸಿಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಈಸ್ ಎ ಡೇಟಾ ಸ್ಟ್ರಕ್ಚರ್ ಇನ್ ವಿಚ್ ದಿ ಐಟಮ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ ಸಿಕ್ವೆನ್ಷಿಯಲ್ ಮ್ಯಾನರ್. ಇಲ್ಲಿ ಐಟಮ್ಸ್ ಸಿಕ್ವೆನ್ಷಿಯಲ್ ಮ್ಯಾನರ್ ಅಲ್ಲಿ ಸ್ಟೋರ್ ಆಗಿರೋದಿಲ್ಲ, ವಿಚ್ ಮೀನ್ಸ್ ಅವು ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿಲ್ಲ ಅಂದ್ರೆ ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ದಿ ಐಟಮ್ಸ್ ಕ್ಯಾನ್ ಬಿ ಇನ್ ಹೆರಾರ್ಕಿಕಲ್ ಫಾರ್ಮ್. ಹೆರಾರ್ಕಿಕಲ್ ಫಾರ್ಮ್ ಅಥವಾ ಮಲ್ಟಿ ಲೆವೆಲ್ ಅಲ್ಲಿ, ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಸ್ಟೋರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ಐಟಮ್ ಇಲ್ಲಿ ಡೇಟಾ ಸ್ಟೋರ್ ಆಗಿದ್ರೆ ನೆಕ್ಸ್ಟ್ ಐಟಮ್ ಇನ್ಸೈಡ್ ದಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ಟೋರ್ ಆಗಿರ್ಬೋದು. ದಿಸ್ ಇಸ್ ವಾಟ್ ಹೆರಾರ್ಕಿಕಲ್ ಫಾರ್ಮ್ ಆಫ್ ಡೇಟಾ ಸ್ಟ್ರಕ್ಚರ್. ಇಲ್ಲಿ ಡೇಟಾ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರೋದಿಲ್ಲ. ಓಕೆ, ಇದು ಒನ್ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಇದಕ್ಕೆ ನಾವು ಟ್ರೀಸ್ ಅಂತ ಕರಿತೀವಿ, ಟ್ರೀ ಡೇಟಾ ಸ್ಟ್ರಕ್ಚರ್, ಅಥವಾ ಗ್ರಾಫ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಅಥವಾ ಮ್ಯಾಪ್ ಅಂತ ಕರಿತೀವಿ. ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ ದಟ್ ಈಸ್ ಟ್ರೀ, ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ನೋಡಿರ್ತೀರಿ. ಒಂದು ಮೇನ್ ಫೋಲ್ಡರ್ ಇದ್ರೆ ಅದರ ಒಳಗಡೆ ಮತ್ತೆ ಸಬ್ ಫೋಲ್ಡರ್, ಅದರ ಒಳಗಡೆ ಮತ್ತೆ ಸಬ್ ಫೋಲ್ಡರ್, ಈ ತರ ಅವು ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರೋದಿಲ್ಲ. ಒಂದ್ರ ಒಳಗಡೆ ಮತ್ತೊಂದು, ಅದರೊಳಗಡೆ ಮತ್ತೊಂದು, ಈ ತರ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಏನಂತೀವಿ, ಟ್ರೀ ಡೇಟಾ ಸ್ಟ್ರಕ್ಚರ್. ನೀವು ಟ್ರೀ ಸ್ಟ್ರಕ್ಚರ್ ಅನ್ನ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಕಾಣುತ್ತೆ, ಒನ್ ಫೋಲ್ಡರ್ ಅಲ್ಲಿ ಇನ್ನೊಂದು ಫೋಲ್ಡರ್, ಅದರಲ್ಲಿ ಇನ್ನೊಂದು ಫೋಲ್ಡರ್. ಓಕೆ, ಅದು ಒನ್ ಕೈಂಡ್ ಆಫ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಅಲ್ಲಿ ಐಟಮ್ಸ್ ಅಡ್ಜಸೆಂಟ್ ಆಗಿ ಸ್ಟೋರ್ ಆಗಿರೋದಿಲ್ಲ, ಅಲ್ಲಿ ಹೆರಾರ್ಕಿಕಲ್ ಫಾರ್ಮ್ ಅಲ್ಲಿ ಐಟಮ್ಸ್ ಸ್ಟೋರ್ ಆಗಿರುತ್ತೆ. ಓಕೆ, ಟ್ರೀಸ್, ಗ್ರಾಫ್ಸ್, ಮ್ಯಾಪ್ಸ್. ಮ್ಯಾಪ್ಸ್ ಕೂಡ ನೀವು ನೋಡ್ತೀರಿ, ಒಂದು ಮ್ಯಾಪ್, ಹೋಲ್ ವರ್ಲ್ಡ್ ಮ್ಯಾಪ್ ಇದೆ ಅಂದ್ರೆ ಅದರ ಒಳಗಡೆ ಇಂಡಿಯನ್ ಮ್ಯಾಪ್, ಅದರ ಒಳಗಡೆ ಕರ್ನಾಟಕ ಮ್ಯಾಪ್, ಅದರೊಳಗಡೆ ಒಂದು ಏರಿಯಾ ಮ್ಯಾಪ್, ಹಿಂಗ್ ಒಂದ್ರೊಳಗಡೆ ಮತ್ತೊಂದು, ಅದರೊಳಗಡೆ ಮತ್ತೊಂದು, ಈ ತರ ಐಟಮ್ಸ್ ಸ್ಟೋರ್ ಆಗಿರುತ್ತೆ. ಒಂದರ ಬಾಜು ಒಂದು ಐಟಮ್ ಸ್ಟೋರ್ ಆಗಿರೋದಿಲ್ಲ, ಅದಕ್ಕೆ ನಾವು ಏನಂತೀವಿ, ನಾನ್ ಸಿಕ್ವೆನ್ಷಿಯಲ್ ಆರ್ಡರ್ ಅಂತ ಕರಿತೀವಿ. ಈ ಎಲ್ಲಾ ಡೇಟಾ ಸ್ಟ್ರಕ್ಚರ್ನ ನಾವು
ಒನ್ ಬೈ ಒನ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮೀನ್ಸ್ ದಿ ಡೇಟಾ ಐಟಮ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ ಲೀನಿಯರ್ ಫ್ಯಾಷನ್, ದೇ ಆರ್ ನಾಟ್ ಅರೇಂಜ್ಡ್ ಇನ್ ಸಿಕ್ವೆನ್ಷಿಯಲ್ ಫ್ಯಾಷನ್, ದೇ ಆರ್ ಅರೇಂಜ್ಡ್ ಇನ್ ಹೈರಾರ್ಕಿಕಲ್ ಫಾರ್ಮ್, ಆರ್ ದೇ ಕ್ಯಾನ್ ಬಿ ಅರೇಂಜ್ಡ್ ಇನ್ ಮಲ್ಟಿಪಲ್ ಲೆವೆಲ್ಸ್, ಬಟ್ ದೇ ಆರ್ ನಾಟ್ ಅರೇಂಜ್ಡ್ ಇನ್ ಸಿಕ್ವೆನ್ಷಿಯಲ್ ಆರ್ಡರ್. ಗಾಟ್ ಇಟ್? ಅರ್ಥ ಆಯ್ತಾ? ಥ್ಯಾಂಕ್ ಯು.